ಕೇಕ್ ಅಂದರೆ ಇಷ್ಟ ಇಲ್ಲ ಫ್ರೆಂಡ್ಸ್ ಎಲ್ರಿಗೂ ತುಂಬ ಕೇಕ್ಗಳಲ್ಲಿ ಮೈದಾ ಹಿಟ್ಟು ಸಕ್ಕರೆ ಹಾಗೆ ಕಲರ್ಫುಲ್ ಆದಂಥ ಕ್ರೀಮ್ಗಳನ್ನ ಬಳಸಿರ್ತಾರೆ ಅದೆಲ್ಲ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ನಾವು ಅದನ್ನೆಲ್ಲ ತುಂಬ ಗಿಲ್ಟಿಂದ ತಿಂತಾಯಿರ್ತೀವಿ ಇದನ್ನು ತಿಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೇನೋ ಅಂತ ಸೊ ನಾನಿವತ್ತು ಯಾವುದೇ ಮೈದಾ ಹಿಟ್ಟು ಸಕ್ಕರೆ ಅಥವಾ ಓವನನ್ನು ಸಹ ಬಳಸ್ತೀರ ಬಾಣ್ಲೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದಾದಂತಹ ಕೇಕ್ ರೆಸಿಪಿನ ಮಾಡ್ತಾ ನಾನು ನಾನಿವತ್ತು ಮಾಡ್ತಾ ಇರೋದು ಡೇಟ್ಸ್ ಕೇಕ್ ಈ ಖರ್ಜೂರದ ಕೇಕನ್ನು ಮಾಡೋದಕ್ಕೆ ನಾನಿಲ್ಲಿ ಸಾಫ್ಟ್ ಡೇಟ್ಸ್ ತೊಗೊಂಡಿದ್ದೀನಿ ಲಯನ್ ಡೇಟ್ಸ್ ಅವ್ರದ್ದು ಇದರಲ್ಲಿ ಬೀಜನೆಲ್ಲ ಮೊದಲೇ ತೆಗ್ದಿರ್ತಾರೆ ಬಟ್ ಇದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಸ್ವಲ್ಪ ಪೌಡರನ್ನ ಸ್ಪ್ರಿಂಕಲ್ ಮಾಡಿರ್ತಾರೆ ಸೊ ನಾವು ಇದನ್ನು ಬಳಸೋದಕ್ಕಿಂತ ಮುಂಚೆ ಒಂದ್ಸಲಿ ಚೆನ್ನಾಗಿ ತೊಳ್ಕೋಬೇಕು ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಖರ್ಜೂರನ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ ಕೇಕ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಬಾಣಲೆನ ಸ್ಟವ್ ಇಟ್ಟು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಬಾಣಲಿ ಒಳಗಡೆ ಒಂದು ಪ್ಲೇಟ್ನ ಈ ಥರ ಉಲ್ಟಾ ಮಾಡಿ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಉಪ್ಪನ್ನು ಸಹ ಹಾಕೋಬೋದು ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇದು ಪ್ರೀ ಹೀಟ್ ಆಗೋ ಅಷ್ಟರಲ್ಲಿ ಕೇಕ್ಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫಸ್ಟೇ ನೆನೆಸಿರುವಂಥ ಡೇಟ್ಸ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಪ್ಯೂರಿ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ರುಬ್ಕೊಂಡಿರೋಂತಹ ಪ್ಯೂರಿನ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಿಹಿಗೆ ಅಂತ ನಾವು ಬೇರೆ ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಏನನ್ನೂ ಬಳಸ್ತಾ ಇಲ್ಲ ಖರ್ಜೂರದಲ್ಲಿರುವಂಥ ಸಿಹಿ ಅಂಶವೇ ಸಾಕಾಗುತ್ತೆ ನೀಟಾಗಿ ನಾನು ಮಿಕ್ಸರ್ ಜಾರ್ನ ಕ್ಯಾಪಲ್ಲಿರುವಂಥ ಬ್ಯಾಟರ್ನು ಸಹ ಚೆನ್ನಾಗಿ ವೈಪ್ ಮಾಡಿ ತೊಗೊಂಡಿದ್ದೀನಿ ಇವಾಗಿಲ್ಲಿ ಕಾಲು ಕಪ್ಪಾಗುವಷ್ಟು ಎಣ್ಣೆನ ಬಳಸಿದ್ದೀನಿ ನಾನಿಲ್ಲಿ ಬಳಸಿರೋದು ಸನ್ಪ್ಯೂರ ಆಯಿಲ್ ನೀವು ಬೇಕಿದ್ರೆ ಕರಗಿಸಿರುವಂತಹ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ಬಳಸ್ಕೊಬೋದು ಹಾಗೆಯೇ ಒಂದೂವರೆ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಬೇಕಿಂಗ್ ಪೌಡರ್ ಅರ್ಧ ಚಮಚ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಚಕ್ಕೆ ಪುಡಿನ ಹಾಕ್ಕೊಂಡಿದ್ದೀನಿ ಚಕ್ಕೆ ಪುಡಿ ಕೇಕಲ್ಲಿ ತುಂಬ ಒಳ್ಳೆಯ ಪರಿಮಳ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಚಕ್ಕೆ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ವಿಸ್ಕರ್ನ ಸಹಾಯದಿಂದ ನೀಟಾಗಿ ಗಂಟಿಲ್ಲದೇ ಇರೋ ಥರ ಈ ಮಿಕ್ಚರ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರಿಬ್ಬನ್ ಕನ್ಸಿಸ್ಟೆನ್ಸಿ ಇರಬೇಕು ನಮಗಿದು ತೀರಾ ತೆಳಗೂ ಹಾಕಬಾರ್ದು ಇವಾಗ ಬ್ಯಾಟರ್ನ ನಾನು ಒಂದು ಕೇಕ್ ಟಿನ್ಗೆ ಹಾಕ್ಕೊಂಡಿದ್ದೀನಿ ಬ್ಯಾಟರ್ನ ಹಾಕೋದಕ್ಕಿಂತ ಮುಂಚೆನೇ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಗೋಧಿ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಆ ಕೇಕ್ ಟಿನ್ಗೆ ನಾನು ರೆಡಿ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆಗೆ ನಾನು ಸಣ್ಣದಾಗಿ ಚಾಪ್ ಮಾಡಿರುವಂಥ ಬಾದಾಮಿನೂ ಸಹ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಚಾಕೋ ಚಿಪ್ಸ್ ಅಥವಾ ವಾಲ್ನಟ್ ಯಾವ್ದು ಬೇಕಿದ್ರೂ ಹಾಕೋಬೋದು ಇವಾಗ ಮೊದಲೇ ಪ್ರೀ ಹೀಟ್ ಮಾಡಿ ಮಾಡೋಕ್ಕೆ ಇಟ್ಟಿದಂಥ ಬಾಣ್ಲೈನಲ್ಲಿ ನಾನು ರೆಡಿ ಮಾಡಿಟ್ಟಿರೋಂಥ ಕೇಕ್ ಬ್ಯಾಟರ್ನ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನಾವು ಈ ಕೇಕ್ನ ಬೇಕ್ ಮಾಡಬೇಕಾಗತ್ತೆ ನೋಡಿ ನಾನಿವಾಗ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದಮೇಲೆ ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಒಂದು ಚಾಕುನ ಇನ್ಸರ್ಟ್ ಮಾಡಿ ನೋಡ್ತಾ ಇದ್ದೀನಿ ಚಾಕು ಆಚೆಗಡೆ ನೀಟಾಗಿ ಬಂದರೆ ಯಾವುದೇ ರೀತಿಯ ಬ್ಯಾಟರ್ ಚಾಕುಗೆ ಅಂಟ್ಕೊಂಡಿಲ್ಲ ಅಂತಂದರೆ ನಮ್ಮ ಕೇಕ್ ಕಂಪ್ಲೀಟಾಗಿ ಬೇಕಾಗಿರುತ್ತೆ ಇವಾಗ ಇದನ್ನು ಪ್ಯಾನಿಂದ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ನಾವು ಬಿಸಿ ಇದ್ದಾಗಲೇ ಕೇಕ್ನ ಡಿಮೋಲ್ಡ್ ಮಾಡೋದಕ್ಕೆ ನೋಡಿದ್ರೆ ಕೇಕ್ ನಮಗೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇಲ್ಲಿ ಒಂದು ಚಾಕುವಿನ ಸಹಾಯದಿಂದ ಅದರ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೋತೀನಿ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಕೇಕು ಸಹ ನೀವು ಇದನ್ನು ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಸ್ಕೂಲಿಗೂ ಸಹ ಕಳಿಸ್ಬೋದು ನೋಡಿ ನಾನಿವಾಗ ಒಂದು ಪ್ಲೇಟ್ಗೆ ಇದನ್ನು ಡಿಮೋಲ್ಡ್ ಇದ್ದೀನಿ ಒಂದು ಸ್ವಲ್ಪವೂ ಸಹ ಕೇಕ್ ಟಿನ್ಗೆ ಅಂಟ್ಕೊಳ್ತೀರಾ ನೀಟಾಗಿ ಡಿಮೋಲ್ಡ್ ಆಗಿದೆ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಿತ್ತು ಕೇಕು ನೀವು ಸಹ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಈ ಕೇಕ್ ರೆಸಿಪಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇನ್ನಷ್ಟು ಹೆಲ್ದಿ ರೆಸಿಪಿಗಳು ಸಿಗ್ತವೆ ನಮ್ಮ ಚಾನಲ್ನಲ್ಲಿ ಸೊ ನೋಡಿದ್ರಲ್ಲ ಇವತ್ತಿನ ಕೇಕ್ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ